channel music na sardara udya music and nan gotala nima sweetheart chaitra friends welcome to chat street ivadina chat street alli ellar karkon hogtaru chaitra anta nivella kaita idirala tada maarde karyakrama la shuru martini nana follow martane iri show na nortane iri elli karkon hogtini yen tintini anta nodi मसाला पुरी पानीपुरी शेव पुरी दही पुरी फेवरेट है मसाला पुरी जो दही पुरी आलू पुरी शेव पुरी चाहिए बेरे फेवरेट नूडल गोबी बेबी का मंचूरी मश्रूम मंचूरी बिटर मिल्क शेक वेनिला लास्ट आवर पिस्ता कोल्ड कॉफी बादाम कोल्ड चॉकलेट शेक ओ शेक्स सो नोड़ मिल्क शेक मिल्क शेक अल्ले अकस्मात रात्रि ऐनारू डिनर मन लाइट तक हमें बंद फ्राइड राइस गोबी मंचूरी बेरे गोबी मंचूरी फ्रेड बिट्रे मिल्क शेक जूस सायंकाल बंद सख्त आगे चाट तीनबू सो इवत मोहन नमेन अंदा चाहिए दहीपुरी 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 सो दहीपुरी नू दहीपुरी अंदर तुम इतना तुम यम आगे दहीपुरी अंदर ऐन दही पूरी नन कई सो दहीपुरी इन रेडी आगो समय फस्ट पूरी स्वीट हाकु ಇಲ್ಲ ಮಸ್ರಾಕಿ ಮಿಚ್ಚರ್ ಆಗ್ತೀವಿ ಮೇಗಡೆ ಮತ್ತೆ ಮೇಗಡೆ ಆಗ್ತೀವಿ ಅಂದ್ರೆ ಪೂರಿ ಎಲ್ಲ ಒದ್ದೆ ಮೇಲೆ ಒದ್ದೆ ಏನು ಆಗಲ್ಲ ಮತ್ತೆ ಏನು ಆಗಲ್ಲ ಸ್ಪೆಷಲ್ ಆಗಿ ಮಾಡ್ತೀರಾ ಫಸ್ಟ್ ಟೈಮ್ ಸ್ವಲ್ಪ salt salt ಪೂರಿ ಸನ ಮೋಹನ್ ಅವರು ತುಂಬಾ ಕಾನ್ಷಿಯಸ್ ಆಗಿಬಿಡಿದ್ದಾರೆ ಎಲ್ಲಿ ಅಮ್ಮ ಬಂದ್ಬಿಟ್ಟು ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಾರೆ ಏ ಹಂಗೇನಿಲ್ಲ ಜಾಸ್ತಿ ಜಾಸ್ತಿ ಯಾಕೆ ಮತ್ತೆ सूपर आगे फस्ट पूरी तक स्वीट चटनी खार चटनी हाकबिट्रे बे टेस्ट बरते थैंक यू सो मच मोहन तुम चाहिए दहीपुरी ऑब्वियसली बेरे बेरे चाट्स ट्रई मी बट नम वीक्षक एर सूपर सांग प्ले मी एर सांग नोडको बनी ना मिकी ट्रई मे मोहन टालेंटेड अंदे चाट कोल्ड काफी संजे चाट तेने स्वल्प काफी कुड़ी रिफ्रेशिंग आगे बिस बिस काफी कुड़ू बोर आगे कोल्ड काफी हेगोण तो
ಏನು ಹೇಳಿದೆ ಅಂದರೆ ಎಲ್ಲ ಮಿಕ್ಸ್ ಆಯಿತು. ಸೊ ಕಾಫಿ ಪೌಡ್ರು, ಐಸ್ ಕ್ರೀಮು, ಹಾಲು, ಸಕ್ಕರೆ ಎಲ್ಲ ಕಂಬೈನ್ ಆಗಿ ಕುಡಿದ್ರೆ ಹೆಂಗಿರುತ್ತೆ ಅಲ್ಲ. ನೀವು ಫುಲ್ಲು ಕೊಟ್ಟಿದ್ದೀರಲ್ಲ ಕೋಲ್ಡ್ ಕಾಫಿ, ಬೇರೆ ಕಸ್ಟಮರ್ಸ್ ಬಂದರೆ ಅರ್ಧ ಲೋಟ ಕೊಡ್ತೀರಲ್ಲ, ಹಂಗೆ ನಿಲ್ವಂತೆ. ಸೊ ಇಲ್ಲಿ ಬಂದು ಫುಲ್ ಕಪ್ ಕೋಲ್ಡ್ ಕಾಫಿ ಕುಡೀರಿ ನೀವು. ಸ್ವಲ್ಪ ಲೈಕ್ ಸ್ವೀಟ್ ಆಗೂ ಇದೆ, ಬಿಟರ್ ಆಗೂ ಇದೆ. ಸೇಮ್ ಕಾಫಿನ ಬಿಸಿ ಹೇಗೆ ಕುಡಿದ್ರೆ ಹೇಗಿರುತ್ತೆ ಸ್ಟ್ರಾಂಗ್ ಕಾಫಿ, ಅದೇ ಥರ ಕೋಲ್ಡ್ ಆಗಿ ಚಿಲ್ ಆಗಿದೆ ತುಂಬ. ಈಗ ನೀವು ಬಸವೇಶ್ವರ ನಗರಕ್ಕೆ ಬಂದಿರ್ತೀರಾ, ಮಸಾಲ ಮಂಚಕ್ಕೆ ಬಂದು ಚಾಟ್ ತಿಂದು ಕೋಲ್ಡ್ ಕಾಫಿ ಕುಡ್ದಿರ್ತೀರಾ, ಅಕಸ್ಮಾತ್ ನಿಮಗೆ ಕುಡಿಯೋಕ್ಕಾಗಿಲ್ಲ, ತುಂಬ ರಶ್ ಇದೆ ಅಂದರೆ ಈ ಕಾರಲ್ಲಿ ಏನಾದ್ರೂ ಬಂದರೆ ನಿಮಗೆ ಕಾರ್ ಸರ್ವಿಸ್ ಕೂಡ ಮಾಡ್ತಾರೆ ಇವರು. ಸೊ ಪುಟ್ರಾಜು ಅವರು ಯಾವಾಗಲೂ ಇಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಇವಾಗ ಮೋಹನ್ ಅವರು ನಮಗೆ ಚಾಟ್ಸ್ ಮಾಡಿಕೊಟ್ರು, ನಮಗೆ ಕೋಲ್ಡ್ ಕಾಫಿ ಕೂಡ ಮಾಡಿಕೊಟ್ರು, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ನೀವು ಕಾರ್ ಸರ್ವಿಸ್ ಮಾಡ್ತೀರಂತೆ, ಹೇಗದು? ಅಂದ್ರೆ ಕಷ್ಟ ಆಗಲ್ವಾ ನಿಮಗೆ? ಲೈಕ್ ಎಲ್ಲೆಲ್ಲೋ ನಿಲ್ಸಿರ್ತಾರೆ ಹುಡುಗರಿದ್ದಾರೆ, ಸಪ್ಲೈ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ಚಾಟ್ಸ್, ಜ್ಯೂಸ್, ಆಮೇಲೆ ಇದು ಎಗ್ ಫ್ರೈಡ್ ರೈಸ್, ಫ್ರೈಡ್ ರೈಸ್, ಮಂಚೂರಿಗಳು ಎಲ್ಲ ಚೆನ್ನಾಗಿ ಹೋಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ? ನಮ್ಗೆ ಇಷ್ಟ ಅಂದ್ರೆ ಇಲ್ಲಿ ನಮ್ಗೆ ಪನ್ನೀರ್ ಮಂಚೂರಿ ತುಂಬಾ ಚೆನ್ನಾಗಿ ಹೋಗುತ್ತೆ, ಜಾಸ್ತಿ ಅದೇ ಹೋಗೋದು. ಇಲ್ಲಿ ನೋಡಿದ್ರ ಇವರು ಪನ್ನೀರ್ ಮಂಚೂರಿ ತುಂಬಾ ಚೆನ್ನಾಗಿರುತ್ತಂತೆ, ನನಗ್ ಮಾತ್ರ ಮಾಡ್ಕೊಟ್ಟಿಲ್ಲ, ಇವರೊಬ್ಬರೇ ತಿನ್ಕೊಂಡ್ಬಿಡ್ತಾರೆ ಅಲ್ವಾ? ಮಾಡ್ಕೊಡೋಣ ಬಿಡಿ, ಅದಕ್ಕೆ ನಾನು ಮಾಡಿಸ್ಕೊಂಡು ತಿನ್ಬಿಟ್ಟೆ ಹೋಗೋದು. ಆಯ್ತು ಮಾಡೋಣ. ನನಗೆ ಥ್ಯಾಂಕ್ ಯು ಸೋ ಮಚ್, ನನಗಂತೂ ತುಂಬಾ ಖುಷಿ ಆಯ್ತು ಮಸಾಲ ಮಂಚೂರಿ ಬಂದು. ಸೊ ಬಸವೇಶ್ವರ ನಗರ ರೋಡ್ ಮೇನ್ ರೋಡ್ ಅಲ್ಲಿ ಇದೆ, ಸೊ ಜಾಸ್ತಿ ಕಸ್ಟಮರ್ಸ್ ಬಂದೇ ಬರ್ತಾರೆ. ಯಾವಾಗ್ಲೂ ರಶ್ ಇರುತ್ತೆ, ಇವತ್ತೇ ಫ್ರೀ ಆಗಿ ಸಿಕ್ಕಿದ್ರು ಇವರು ನನಗೆ. ನೋಡಿ ಹೌದು ಅಂತೆ. ಪುಟ್ರಾಜು ಅವರೇ ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರನ್ನ ಕಟ್ಕೊಂಡು ನಿಮ್ಮ ಚಾಟ್ ಶಾಪಿಗೆ ಬಂದಿದ್ದೀವಿ. ಏನು ಅನಿಸ್ತಿದೆ ನಿಮಗೆ? ತುಂಬಾ ಸಂತೋಷ ಆಗ್ತಿದೆ, ಒಂಥರ ನಮಗೊಂದು ಪಬ್ಲಿಸಿಟಿ, ರಶ್ ಇಲ್ಲ ಇವತ್ತು, ನಿಮ್ಗೊಂಥರ ಫ್ರೀ ಆಯಿತು. ಒಂಥರ ಹಂಗೆ ನಮ್ಮ ಕಸ್ಟಮರ್ಸ್, ಐ ಮೀನ್ ನಮ್ಮ ಆಡಿಯನ್ಸ್ ಬಂದರೆ ನೀವು ಫ್ರೀಯಾಗಿ ಏನಾದ್ರು ಕೊಡ್ತೀರಾ? ಎಲ್ಲದಕ್ಕೂ ನಕ್ಕರಿ, ಇವರು ಫ್ರೀಯಾಗಿ ಏನು ಕೊಡಲ್ಲ, ಫ್ರೀಯಾಗಿ ತೊಗೊಂಡು ಹೋಗೋ ಥರ ಇಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ ಐಟಮ್ಸು. ಸರ್, ನೀವು ಬಂದು ಇಲ್ಲಿ ಚಾಟ್ಸು, ಚೈನೀಸ್ ಡಿಶಸ್ಸು, ಅದಲ್ಲದೆ ಮಿಲ್ಕ್ ಶೇಕ್ಸು, ಕೋಲ್ಡ್ ಕಾಫಿ ಎಲ್ಲ ಬಂದು ಟ್ರೈ ಮಾಡಿ. ಪುಟ್ರಾಜ್ ಅವರೇ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಸೀಸನ್, ವಿಂಟರ್ ಸೀಸನ್ ಅಂದ ತಕ್ಷಣ ಈ ಒಂದು ಚಳಿ ಚಳಿಗೆ ಬಿಸಿ ಬಿಸಿ ದೋಸೆ ತಿಂದರೆ ಹೇಗಿರುತ್ತೆ? ಸಕ್ಕದಾಗಿರುತ್ತಲ್ಲ. ಅದು ದೋಸೆನ ರೋಡ್ ಎಂಡಲ್ಲಿ ಒಂದು ಕಾರ್ನರಲ್ಲಿ ತಟ್ಟೆಯಲ್ಲಿ ಮಾಡಿಕೊಟ್ಟು ನಾವು ಅದನ್ನು ಬಾಯಲ್ಲಿಟ್ಟರೆ ಅದೊಂದು ಸೂಪರ್ ಎಕ್ಸ್ಪೀರಿಯೆನ್ಸು. ಇದನ್ನು ನಾನು ಟ್ರೈ ಮಾಡಬೇಕು ಅಂತ ಬಸವೇಶ್ವರ ನಗರಲ್ಲಿರೋ ಬಸವೇಶ್ವರ ದೋಸೆ ಕಾರ್ನರ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಯಾವ್ಯಾವ ಥರ ದೋಸೆ ಮಾಡ್ತಾರೆ, ಏನು ಕತೆ ಅಂತ ನೋಡೋಣ. ಯಾಕಂದರೆ ಇದೊಂದು ತುಂಬ ಫೇಮಸ್ಸು ಬಸವೇಶ್ವರ ನಗರದಲ್ಲಿ ದೋಸೆ ಕಾರ್ನರ್ ಅಂದರೆ ಎಲ್ಲರೂ ಬಂದೇ ಬಂದಿರ್ತಾರೆ. ಸೊ ಇಲ್ಲಿ ಯಾವ್ಯಾವ ಥರ ದೋಸೆ ಸಿಗುತ್ತೆ ನೋಡೋಣ, ಬನ್ನಿ. ನಾನಿವಾಗ ಬಸವೇಶ್ವರ ನಗರ್ ದೋಸೆ ಕಾರ್ನರ್ ಒಳಗಡೆ ಇದ್ದೀನಿ. ನನ್ನ ಜೊತೆ ಸೂಪರ್ ಶಾಂತೆ ಅವರಿದ್ದಾರೆ. ಏನಕ್ಕೆ ಸೂಪರ್ ಅಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಿ ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸೊ ಇವತ್ತು ನಮ್ಮ ವೀಕ್ಷಕರನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಿಮ್ಮ ದೋಸೆ ಕಾರ್ನರ್ಗೆ. ಏನಕ್ಕೆ ನಾನು ನಿಮಗೆ ಸೂಪರ್ ಶಾಂತೆ ಅಂತ ಹೇಳಿ ಗೊತ್ತಾ? ಯಾಕಂದರೆ ಇವರು ದೋಸೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ಚೆನ್ನಾಗಿ ಮಾಡ್ತಾರ್ರಿ. ಅದೇನೋ ಹಿಂಗೆ 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 ಎಲ್ಲ ಮಾಡ್ತಾರೆ, ದೋಸೆ ಎಲ್ಲ ಫಟಾಫಟ್ ಅಂತ ಸೂಪರಾಗಿ ಮಾಡ್ತಾರೆ. ಇಲ್ಲಿ ಏನೇನು ಸ್ಪೆಷಲ್ ಸಿಗುತ್ತೆ ಅಂತ ಕೇಳೋಣ. ಸೊ ಶಾಂತೆಯ ಸರ್, ಇವಾಗ ನಿಮ್ಮ ಹೋಟೆಲಲ್ಲಿ ಏನೇನು ಸಿಗುತ್ತೆ? ಬೆಣ್ಣೆ ಮಸಾಲ, ಓಪನ್ ಮಸಾಲ, ಬೆಣ್ಣೆಕಾಳಿ, ಸೆಟ್ ದೋಸೆ, ಬೆಣ್ಣೆ ದೋಸೆ, ಐದು ಐಟಮ್. ಐದೇ ಐದು ಐಟಮ್ ಸಿಗುತ್ತೆ. ಬಟ್ ಐದು ಐಟಮು ಎಷ್ಟು ಫೇಮಸ್ ಅಂದರೆ ಎಲ್ಲರೂ ಬಂದು ಇಲ್ಲೇ ದೋಸೆ ತಿಂತಾರೆ. ಇಟ್ಸ್ ಅ ಮಸ್ಟ್, ಯಾಕಂದರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ. ಸರ್, ಇವಾಗ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಹೋಟೆಲು? 2004. 2004 ಅಲ್ಲಿ. ಸೊ ಆವಾಗಿಂದ ಇವಾಗವರೆಗೂ ಇಷ್ಟೇ ಐಟಮ್ಸ್ ಮಾಡ್ಕೊಂಡು ಬಂದಿದ್ದೀರಾ? ಓಕೆ. ಸೊ ಏನಕ್ಕೆ ನಿಮಗೆ ಬರೀ ದೋಸೆ ಮಾಡಬೇಕು ಅಂತ ಅನ್ಸುತ್ತೆ? ದೋಸೆ ದಾವಣಗೆರೆ ಫೇಮಸ್. ಓಕೆ. ಈಗ ನಾವು ಇದರಲ್ಲಿ 33 ವರ್ಷ ನಮ್ಮ ಸರ್ವಿಸ್. ಓಕೆ. ನಾನು 1976 ಅಲ್ಲಿ ಸೇರಿದ್ದೆ, ಚಿಕ್ಕ ವಯಸ್ಸು. ನಾನು 81 ಅಲ್ಲಿ ನಾನು ದೋಸೆ ಹಾಕೋದು ಕಲಿತೆ. ಓಕೆ. ಅಲ್ಲಿಗಂಟ ಇಲ್ಲಿವರೆಗೂ ನಾನು ದೋಸೆ ಸರ್ವಿಸ್ ಅಲ್ಲಿದ್ದೆ. ಓಕೆ. ನೋಡಿದ್ರ ಇಷ್ಟೆಲ್ಲ ಕಷ್ಟಪಡ್ಬೇಕು ಒಂದು ದೋಸೆ ಮಾಡೋಕ್ಕೆ. ನಾನು ಮನೇಲಿ ಮಾಡ್ತೀನಿ ದೋಸೆ, ಅದು ಇಂಡಿಯಾ ಮ್ಯಾಪ್ ಥರ ಬರುತ್ತೆ, ಬಟ್ ಇವ್ರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ.
ಸರ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ನಿಮ್ಮ ಹೋಟೆಲ್ ಅಲ್ಲಿ ಸೌದೆ ಒಲೆ ಇಟ್ಬಿಟ್ಟು ದೋಸೆ ಮಾಡ್ತಾರಲ್ವಾ ಏನಕ್ಕೆ ಅದು ಸೌದೆ ಒಲೆ ಅಂದ್ರೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಗ್ಯಾಸ್ ಒಲೆ ಅಂದ್ರೆ ಸರಿ ಇರಲ್ಲ ಈಗ ಅಲ್ಲಲ್ಲಿ ಈಗ ಅಡಿಗೆ ಮಾಡ್ತಾರೆ ಸೌದೆಯಲ್ಲಿ ಟೇಸ್ಟ್ ಇರುತ್ತೆ ಹೌದು ಹೆಲ್ತ್ ಚೆನ್ನಾಗಿರುತ್ತೆ ಈಗ ಸೌದೆ ಒಲೆ ಮಾಡಿದ್ರೆ ಬಿಸಿ ಜಾಸ್ತಿ ಇರುತ್ತೆ ಗ್ಯಾಸ್ ಅಲ್ಲಿ ಅಷ್ಟು ಬರಲ್ಲ ಓಕೆ ಇನ್ನೊಂದು ಏನಂದ್ರೆ ನಾವು ಅಕ್ಕಿ ಎಲ್ಲ ವಾಶ್ ಮಾಡ್ಬಿಟ್ಟು ಕ್ಲೀನ್ ಅಲ್ಲಿ ಅಕ್ಕಿ ಮಿಲ್ಲಿ ಕಲಸಿಬಿಟ್ಟು ನಾವು ಮಿಕ್ಸ್ ಮಾಡಿ ದೋಸೆ ಹಾಕ್ತೀವಿ दोसे कस्टमर बिल को कवली मेल कूर्सबिड़ीरा नोड़ बंद फ्री आगे तक हे ब्लश हुषार आमले बिल को बिसी बिसी सौदे वले वले मेले कूर्सबिड़ हुषार सर इवग ईद दोसे तुम इष्ट अदरली फेवरेट ये ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಬೆಣ್ಣೆ ದೋಸೆ ಫೇಮಸ್ ಇರು ಫೇಮಸ್ ಫೇಮಸ್ ಅಂತ ಹೇಳಿದ್ರು ಅವಾಗಿಲ್ಲ ಸರ್ ಫೇಮಸ್ ಹೇಳಿ ಸರ್ ದಾವಣಗೆರೆ ಬೆಣ್ಣೆ ದೋಸೆ ಏನೋ ಅನ್ನೋ ಇವಾಗ ಅದನ್ನ ಮಾಡಿ ಕೊಡ್ತಾರೆ ಸೋ ಹೇಗೆ ಮಾಡ್ತಾರೆ ಫುಲ್ ತಿನ್ನಕ್ ಬಿಡಣ ಅನ್ಸಿದೆ ಇವರು ಎಷ್ಟೆಲ್ಲ ದೋಸೆ ಮಾಡ್ಕೊಟ್ಟಿದ್ದಾರೆ ನನ್ನ ಫೇವರೇಟ್ ಮಸಾಲೆ ದೋಸೆ ನನ್ನ ಕೈಯಲ್ಲಿದೆ ಸೊ ಟೇಸ್ಟ್ ಮಾಡ್ಬಿಡ್ತೀನಿ ಹೇಗಿದೆ ನೋಡ ಈ ಮನೆಯಲ್ಲಿ ಮಾಡ್ತಾರಲ್ಲ ಲೈಕ್ ದಪ್ಪ ಬರುತ್ತಲ್ಲ ದೋಸೆ ಆ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಆಲೂಗೆಡ್ಡೆ ಪಲ್ಯ ತಗೊಂಡು ಚಟ್ನಿ ತುಂಬ ಜ್ಯೂಸಿ ಆಗಿದೆ ಚಟ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಲಾ ವೆರಿ ನೈಸ್ ಯಾಕಂದ್ರೆ ಆಚೆಗಡೆ ಎಲ್ಲೂ ಈ ತರ ಸಿಗೋದಿಲ್ಲ ನಾನಂತೂ ಟೇಸ್ಟ್ ಮಾಡಿಲ್ಲ ನೀವು ಮಾಡಿರಬಹುದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ನೀವು ಬಂದು ಮಸಾಲೆ ದೋಸೆ ತಿನ್ನಬೇಕು ಅವಾಗ ನನಗೆ ನೀವು ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಮೃದುವಾಗಿದೆ ದೋಸೆ ಅದಲ್ಲದೆ ಆಲೂಗೆಡ್ಡೆ ಪಲ್ಯ ಕೂಡ ತುಂಬ ಚೆನ್ನಾಗಿದೆ ಜಾಸ್ತಿ ಮಸಾಲೆ ಏನು ಹಾಕಿಲ್ಲ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ ಚಟ್ನಿನೂ ಅಷ್ಟೇ ಕಾರ್ಕಾರವಾಗಿ ಸೂಪರ್ ಆಗಿದೆ ಸೊ ಹೇಳಿದ್ನಲ್ಲ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಸೊ ದೋಸೆ ಕಂಪ್ಲೀಟ್ ಆಗಿ ನಾನು ತಿನ್ನಬೇಕು ಒಬ್ಬಳೇ ಎಂಜಾಯ್ ಮಾಡಬೇಕು ನಿಮಗೋಸ್ಕರ ಸೂಪರ್ ಸಾಂಗ್ಸ್ ಪ್ಲೇ ಮಾಡ್ತೀನಿ ಅದನ್ನ ನೋಡಿಬಿಟ್ಟು ಬನ್ನಿ ಅಷ್ಟರಲ್ಲಿ ನನ್ನ ದೋಸೆ ತಿನ್ನಿ ದೋಸೆ ಮಾಡ್ಕೊಂಡ್ಬಿಡಿದಾರೆ ಸೋ ಅವರಿಗೆ ಟೇಸ್ಟ್ ಮಾಡ್ಬಿಟ್ಟು ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವ್ರು ಮಾಡಿರೋ ದೋಸೆಗೆ ನೋಡೋಣ ಸರ್ ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಏನಪ್ಪ ಅಂತಂದ್ರೆ ನೀವು ಮಾಡಿರೋ ದೋಸೆ ಅಲ್ವಾ ಅದನ್ನ ನೀವು ತಿನ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಬಾಯಲ್ಲಿ ಹೇಳಿದೆ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸ್ಬೇಕು ರೆಡಿನಾ ರೆಡಿ ಹಾಂ ರೆಡಿ ಅಂತೆ ಇವ್ರು ನೋಡ್ರಿ ಇವರು ಅಂತ ಇದ್ದಾರೆ ಎನಿವೇ ಸರ್ ನಿಜಾಗ್ಲೂ ತುಂಬ ಚೆನ್ನಾಗಿದೆ ದೋಸೆ ಇವಾಗ ಬಂದ ಯೂಶುವಲ್ ಆಗಿ ಎಲ್ಲ ಕಡೆ ಬಂದ ಹಾಕಿ ದೋಸೆ ಮಾಡಿದ್ರ ಮೇಲೆ ಗರ್ಗರಿ ಬರುತ್ತೆ ಮತ್ತು ಪೇಪರ್ ಥರ ಇರುತ್ತೆ ನಿಮ್ಮ ಹೋಟ್ಲಲ್ಲಿ ಮಾತ್ರ ದಪ್ಪ ಇರುತ್ತಲ್ಲ ಅದು ಹೇಗೆ ಅದೇ ನಾವು ಹೇಳಿದ್ವಲ್ಲ ಅಕ್ಕಿ ವಾಶ್ ಮಾಡ್ಬಿಟ್ಟು ಕ್ಲೀನಲ್ಲಿ ಹಾಂ ಮಿಲ್ಲಿ ಕಳಿಸ್ತೀವಿ ಓಕೆ ಪೌಡ್ರಲ್ಲಿ ಅದು ಬರುತ್ತೆ ಹ್ಞೂ ರಾತ್ರಿ ನಾವು ಮಿಕ್ಸ್ ಮಾಡಿ ಇಟ್ಬಿಡ್ತೀವಿ ಅದೇ ಸ್ವಲ್ಪ ಮಂದ ಬರುತ್ತೆ ಹೌದು ಮಂದ ಇದ್ರೆ ಚೆನ್ನಾಗಿರುತ್ತೆ ಹೌದು ದಪ್ಪ ದಪ್ಪನಾಗಿದ್ರೆ ದೋಸೆ ತಿನ್ನಂಗೆ ಅನ್ಸುತ್ತೆ ಪೇಪರ್ ಥರ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೇನೆ ಬೆಣ್ಣೆ ಹಾಕ್ತಿರಾ ಇವಾಗ ಎಲ್ಲರಿಗೂ ಈ ತರ ಕಸ್ಟಮರ್ಸ್ ಬಂದವರಿಗೆಲ್ಲ ಬೆಣ್ಣೆ ಹಾಕಿ ಹಾಕಿ ಕೊಟ್ರೆ ಎಲ್ಲರೂ ದಪ್ಪ ಆಗ್ಬಿಡಲ್ವಾ ದಪ್ಪ ಆಗಲ್ಲ ದಪ್ಪ ಆಗಲ್ಲ ದಪ್ಪ ಆಗಲ್ಲ ಅಂತೆ ಸೋ ಇನ್ಮೇಲಿನ ದೋಸೆ ಇಲ್ಲೇ ತಿನ್ನ ನಾನು ಅಂದ್ರೆ ಬೆಣ್ಣೆ ಇದು ನಾವು ಸೌದಿ ಒಲೆ ಮಾಡ್ತೀವಲ್ಲ ಅವೆ ಎಲ್ಲ ಹೋಗ್ಬಿಟ್ಟು ಇದಾ ಬಿಡುತ್ತೆ ಯಾವ್ದು ಆಗ್ಬಿಡುತ್ತೆ ಕರಿಗೋ ಬಿಡುತ್ತೆ ಕರಿಗೋ ಬಿಡುತ್ತೆ ಇದಿಲ್ಲ ಇಲ್ಲಿ ಒಂದು ಹಳ್ಳಿ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಕಡೆ ನಿಮಗೆ ಸೌದೆ ಒಲೆ ದೋಸೆ ಸಿಗೋದಿಲ್ಲ
ಸೌದೆ ಒಲೆಯಲ್ಲಿ ಮಾಡಿದಂತ ಐಟಮ್ಸ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ಅವರೇ ಹೇಳಿದ್ರು ಬಿಸಿ ಜಾಸ್ತಿ ಇರುತ್ತೆ ಹೆಂಚು ಸೋ ಬೇಗ ಬಿಸಿ ಆಗುತ್ತೆ ಸೋ ದೋಸೆನು ತುಂಬಾ ಚೆನ್ನಾಗಿ ಬರುತ್ತೆ ಅದು ಇಲ್ಲಿ ಕೇಳಬೇಕಾ ದಪ್ಪನಾಗಿ ಸೂಪರ್ ಆಗಿರುತ್ತೆ ದೋಸೆ ಸರ್ ಇವಾಗ ದಿನಕ್ಕೆ ಎಷ್ಟು ದೋಸೆ ಹೋಗುತ್ತೆ ನಮ್ದು ಒಂದು 500 600 ದೋಸೆ ಬಾನವಸನ ಜಾಸ್ತಿ ಅಪ್ಪಾ 500 ದೋಸೆ ನೀವೇ ಇಮ್ಯಾಜಿನ್ ಮಾಡಿ 500 ದೋಸೆ ದಿನಕ್ಕೆ ಹೋಗುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸರ್ ಅದಲ್ದೇನೆ ಇವಾಗ 5 ಟೈಪ್ ದೋಸೆ ಮಾಡ್ತೀರಾ ಸೋ ಎಲ್ಲದಕ್ಕೂ ಒಂದೇ ಬಂದ ಯೂಸ್ ಮಾಡ್ತೀರಾ ಹಿಟ್ಟು ಒಂದೇ ಓಕೆ ಮಾಡ ಸ್ಟೈಲ್ ಬೇರೆ ಸ್ಟೈಲ್ ಬೇರೆ ಅಂತ ಸೋ ಅದೇನು ಸರ್ ಈಗ ಮಸಾಲೆ ದೋಸೆ ಅಂದ್ರೆ ಕೆಂಪ ಚಟ್ನಿ ಬರುತ್ತೆ ಓಕೆ ಓಪನ್ ದೋಸೆ ಅಂದ್ರೆ ಪುಡಿ ಹಾಕ್ತೀವಿ ಓಕೆ ಇನ್ನು ಸೆಟ್ ದೋಸೆ ಅಂದ್ರೆ 3 ಕೊಡ್ತೀವಿ ಓಕೆ ಬೆಣ್ಣೆಕಾಳಿ ಅಂದ್ರೆ 2 ಅದು 2 ಕೊಡ್ತಾರೆ ಸೋ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ 2 ದೋಸೆ ಬರುತ್ತೆ ಸೋ ಇದರಲ್ಲಿ ನಿಮ್ಮ ಫೇವರೇಟ್ ಅವಾಗಲೇ ಹೇಳಿದ್ರಿ ಓಪನ್ ದೋಸೆ ಅದನ್ನ ನಾನು ತಿಂದೆ ತುಂಬಾ ಇಷ್ಟ ಆಯ್ತು ಸರ್ ಇವಾಗ ಕಸ್ಟಮರ್ಸ್ ಜಾಸ್ತಿ ಯಾವ ಒಂದು ದೋಸೆ ತಗೊಂಡಿದ್ದಾರೆ ಮಸಾಲೆ ಬೆಣ್ಣೆ ಮಸಾಲೆ ಜಾಸ್ತಿ ಬೆಣ್ಣೆ ಮಸಾಲೆ ಜಾಸ್ತಿ ತಗೊಂಡ್ರು ಆಬ್ವಿಯಸ್ಲಿ ಮಸಾಲೆ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್ ಹಾಗೇನೇ ಇವಾಗ ನಾವು ವೀಕ್ಷಕರನ್ನ ಕರ್ಕೊಂಡು ಬಂದಿದ್ದೀನಿ ಸೋ ಅವರೇನಾದರೂ ಬಂದು ಪಾರ್ಟಿ ಆರ್ಡರ್ ಆತರ ಏನಾದರೂ ಇದ್ರೆ ಮಾಡ್ತೀರಾ ದೋಸೆ ಬಾನವಾರ ಶನಿವಾರ ಆಗಲ್ಲ ಬಾಕಿ ಟೈಮ್ ಬೇಕು ಬಾಕಿ ಟೈಮ್ ಮಾಡ್ತಾರಂತೆ ನಾನು ಏನಾದರೂ ಕಸ್ಟಮರ್ ಆಗಿದ್ರೆ ಸೆಟ್ ದೋಸೆ ತಗೊಳ್ತೀನಿ ಯಾಕಂದ್ರೆ ಮೂರು ದೋಸೆ ತಿನ್ಬೋದಲ್ವಾ ಸೋ ಸರ್ ನಾವು ಇವತ್ತು ನಿಮ್ಮ ಹೋಟೆಲ್ ಬಂದು ದೋಸೆ ಎಲ್ಲ ತಿನ್ಕೊಂಡು ಹೋಗಿದೀವಿ ಸೋ ನಿಮಗೆ ಏನು ಅನಿಸ್ತಿದೆ ತುಂಬಾ ಥ್ಯಾಂಕ್ಸ್ ಅಂತೆ ನೀವೆಲ್ಲ ಬಂದು ದೋಸೆ ತಿಂದು ತುಂಬಾ ಖುಷಿ ಆಗುತ್ತೆ ನಾವು ಬಂದು ದೋಸೆ ತಿಂದ್ರೆ ಇವರು ಖುಷಿ ಆಗುತ್ತಂತೆ ಬಿಲ್ ಕೊಡದೇ ಇದ್ರೆ ಅದೇ ಹೇಳಿದ್ನಲ್ಲ ಕಾವಲ್ ಮೇಲೆ ಕೂರಿಸ್ತಾರೆ ಶಾಂತಯ್ಯ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ Keeping watch, chat stream. So, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಚಾಟ್ ಸ್ಟ್ರೀಟ್ ಶೋ ಹೇಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸಾಯಂಕಾಲ ಎಸ್ಪೆಷಲಿ ವೀಕೆಂಡ್ ಟೈಮಲ್ಲಿ ಫ್ರೀ ಇದ್ದಾಗ ಈ ಚಳಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೆ ತಾನೆ ನನಗಂತೂ ಮಸಾಲಾ ಮಂಚಲ್ಲಿ ತಿಂದಿರೋಂಥ ಚಾಟ್ ಆಗಲಿ ಇದು ಕೋಲ್ಡ್ ಕಾಫಿ ಆಗಲಿ ಆಮೇಲೆ ತಿಂದಂಥ ಮಸಾಲೆ ದೋಸೆ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನೀವು ಕೂಡ ಇದೆಲ್ಲ ಟ್ರೈ ಮಾಡಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಲ್ಲ ಬಸವೇಶ್ವರನಗರ್ ಬಂದರೆ ಇದೆರಡೂ ಪ್ಲೇಸಸ್ಗೆ ಹೋಗಿ ತಿನ್ನೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಆ್ಯಂಡ್ ಉದಯ ಮ್ಯೂಸಿಕ್ನ ನೋಡೋದನ್ನ ಮರಿಬೇಡಿ